ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ಮೇಯ್ನ್ ಏನಂದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರು ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ಒರಿಜಿನಲ್ ಅಕ್ಕಿಗಳ್ದು ಸ್ವಲ್ಪ ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ಸ್ವಲ್ಪ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸಿ ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಫ್ರೆಂಡ್ಸ್ ಮಾಡ್ತಾರದು. ಒಂದೊಂದೇ ಜಾತಿ ಅಕ್ಕಿಗಳು ತೋರಿಸ್ತೀನಿ ಆ ಲೈನಲ್ಲಿ. ಆದಷ್ಟು ಏನೇನು ಬರುತ್ತೆ, ಏನೇನು ಬರಲ್ಲ, ಮತ್ತು ಆ ಅಕ್ಕಿಗಳು ಹೆಂಗಿರುತ್ತೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು HMTಯಲ್ಲಿ ರೇಗ್ದಾರ್ ಗಂಡು ಹಕ್ಕಿ ನೋಡ್ಕೊಳ್ಳಿ, ದಬ್ಬೆಗಳು ಹೆಂಗೆ ಬರುತ್ತೆ ಅಂತ, ರೇಗ್ಗಳು ಹೆಂಗೆ ಬರುತ್ತೆ ಅಂತ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ತಲೆಗೂ ಮತ್ತು ಕತ್ತು ಭಾಗಕ್ಕೆ ನೋಡಿ, ಎರಡು ಒಂದೇ ಲೆಂತಲ್ಲಿರುತ್ತೆ, ಒಂದೇ ಸೈಜಲ್ಲಿರುತ್ತೆ. ಎದೆನ ಮುಂದೆ ಇಟ್ಕೊಂಡು ನಡೆಯುತ್ತೆ, ಕಾಲು ಇದಲ್ಲಿ ಸ್ವಲ್ಪ ಉದ್ದ ಇದೆ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು, ತುಂಬ ಕ್ಲಾಸ್ 1 ಆಗಿರುತ್ತೆ. ಈ ಅಕ್ಕಿ ಬಂದುಬಿಟ್ಟು 9 ಗಂಟೆ ಆಡಿರೋ ಅಕ್ಕಿ ಇದು. ಸೇಲ್ಗಿಲ್ಲ ಈ ಅಕ್ಕಿ, ಸೇಲ್ಗಿಲ್ಲ, ಬರೇ ಒಂದು ಜಾತಿ ಏನಿದೆ ನನ್ನ ಹತ್ರ ಅಂತ ತೋರಿಸೋದಕ್ಕೆ ವಿಡಿಯೋ ಮಾಡ್ತಿರೋದು. ಯಾವುದೇ ರೀತಿಯಲ್ಲೂ ಇವತ್ತಿನ ವಿಡಿಯೋಲ್ಲಿ ಒಂದು ಅಕ್ಕಿನೂ ಸೇಲ್ಗಿಲ್ಲ. ದಯವಿಟ್ಟು ಯಾರು ಕೇಳಬೇಡಿ, ಇದು ಕೊಡ್ತೀರಾ ಅದು ಕೊಡ್ತೀರಾ ಅಂತ. ಏನೇ ಬೆಲೆ ಕಟ್ಟಿದ್ರೂ ಇದರಲ್ಲಿ ಯಾವುದೇ ಅಕ್ಕಿಗಳನ್ನ ಕೊಡಲ್ಲ. ಇದು HMT ರೇಗ್ದಾರಲ್ಲಿ ಆಡ್ಸಕ್ಕಿ ಅಂತ ಮಾಡಿರೋ ಅಕ್ಕಿ ನಾವಿದು.
ಒಂಬತ್ತೂವರೆ ಗಂಟೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ಹಿಂದೆ ಬ್ಯಾಚು ಮುಂದೆ ಬ್ಯಾಚ್ ಎಲ್ಲ ತುಂಬ ಚೆನ್ನಾಗಾಡಿದೆ. ಆಡ್ಸಕ್ಕಂತ ಮಾಡಿರೋ ಅಕ್ಕಿಗಳು ಸ್ವಲ್ಪ ಹಿಂಗೆ ಲೆಂತ್ ಇರುತ್ತೆ. ನಮ್ಮ ಹತ್ರ ಒರಿಜಿನಲ್ ಅಕ್ಕಿಗಳು ಗಿಡ್ಡಿ ಬರುತ್ತೆ, ಅದು ತೋರಿಸ್ತೀನಿ. ಇದು ಆಡ್ಸಕ್ಕೆ ಅಂತ ಏನು ಮಾಡಿರ್ತೀವಿ, ಆ ಅಕ್ಕಿಗಳು ಟೋಟಲ್ಲಾಗಿ ಒಂದು ಚಳಿಯ ಬಾಲಾಲಿರುತ್ತೆ, ಅಗ್ಲ ಎದೆ ಬರುತ್ತೆ, ಮತ್ತು ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಬೋದು, ಟಾಪ್ ಕ್ಲಾಸಾಗಿರುತ್ತೆ. HMT ರೇಗ್ದಾರಲ್ಲಿ ಗಂಡಿದು ಫ್ರೆಂಡ್ಸ್. ಇವಾಗ ಏನು HMT ರೇಗ್ದಾರ ತೋರಿಸ್ತೆ, ಮೇನ್ ಅಂದರೆ ಫಸ್ಟ್ ಬಂದುಬಿಟ್ಟು ಈ ಬಾಲ ಶೇಪ್ ನೋಡಿ, ಹಿಂಗೆ ಯು ಶೇಪ್ ಇರುತ್ತೆ. ಆಲ್ಮೋಸ್ಟು 90% HMTಗಳಿಗೆ ಹಿಂಗೆ ಬಾಲ ಯು ಶೇಪ್ ಬರುತ್ತೆ. ಇಲ್ಲ ಒಂದು ಬೇರೆ ಅಕ್ಕಿಗಳಿಗೆಲ್ಲ ಹಿಂಗೆ ಫ್ಲ್ಯಾಟ್ ಬರುತ್ತೆ, ಇಲ್ಲ ಎಲ್ಲ ಒಂದೇ ಥರ ಇರುತ್ತೆ. ಇದಕ್ಕೆ ಹಿಂಗೆ ಯು ಶೇಪ್ ಬರುತ್ತೆ. 90% ಅಕ್ಕಿಗಳಿಗೆ ಹಿಂಗೆ ಬರುತ್ತೆ. ಮತ್ತು ದಬ್ಬೆ ಅನ್ನೋದು ಹಿಂಗೆ ಕಚ್ಬಿಟ್ಟು ಇರಲೇಬೇಕಂತ ಇಲ್ಲ, ಒಂದೊಂದು ಅಕ್ಕಿಗಳಿಗೆ ಇರುತ್ತೆ, ಒಂದೊಂದು ಅಕ್ಕಿಗಳಿಗೆ ಇರಲ್ಲ. ಅದು ನಾವು ಯಾವ ಟೈಪಲ್ಲಿ ಮಾಡಿಸಿರ್ತೀವಿ ಅದ್ಮೇಲೆ ಹೋಗುತ್ತೆ. ಇದಕ್ಕೆ ಇಲ್ಲಿ ಬಿಳೆ ಕಚ್ಬಿಟ್ಟಿದೆ, ತಿರಿಗಳು ನೋಡ್ಕೊಳ್ಳಿ. ಹಿಂಗೆ ಲಾಲ್ ಕಟ್ಟು ಒಂದೊಂದಕ್ಕೆ ಇನ್ನೂ ಹೆವಿ ಬರುತ್ತೆ, ಒಂದೊಂದಕ್ಕೆ ಲಾಲ್ ಕಟ್ ತುಂಬ ಕಮ್ಮಿ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ನು ಒಂದೊಂದು ಅಕ್ಕಿಗಳಲ್ಲಿ ಜಾಸ್ತಿ ಇರುತ್ತೆ, ಒಂದೊಂದು ಅಕ್ಕಿಯಲ್ಲಿ ಮೀಡಿಯಮ್ ಇರುತ್ತೆ, ಒಂದೊಂದು ಅಕ್ಕಿಯಲ್ಲಿ ಇರಲ್ಲ. ಇದರಲ್ಲಿ ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಮೀಡಿಯಮ್ ವೈಬ್ರೇಷನ್ನು. ರೇಕ್ಗಳು ನೋಡ್ಕೊಳ್ಳಿ, ಈ ರೇಕು ಒಂದೊಂದು ಅಕ್ಕಿಗೆ ಒಂದೊಂದು ಥರ ಬರುತ್ತೆ. ಎಲ್ಲ ಅಕ್ಕಿ ಜೆರಾಕ್ಸ್ ಕಾಪಿ ಪ್ರಿಂಟ್ ಥರ ಬರಬೇಕಂತಾನಿಲ್ಲ, ಒಂದೊಂದು ಅಕ್ಕಿದು ಒಂದೊಂದು ಥರ ಬರುತ್ತೆ. ರೇಕ್ಗಳು ಇದಕ್ಕೂ ಚೆನ್ನಾಗೂ ಬರುತ್ತೆ, ಇನ್ನೂ ಅಗ್ಲ ಬರುತ್ತೆ, ಇನ್ನೂ ಗುಂಡಕ್ಕೆ ಬರುತ್ತೆ. ಒಂದೊಂದು ಅಕ್ಕಿಗೆ ಒಂದೊಂದು ಥರ ಇರುತ್ತೆ. ಮತ್ತು ಕೆಂಪು ಛಾಯೆ ನೋಡ್ಬೋದು ಇಲ್ಲಿ, ಕೆಂಪು ಛಾಯೆ ಇದಕ್ಕೆ ಚೆನ್ನಾಗಿ ಬಂದಿದೆ, ಇಲ್ಲಿ ನೋಡ್ಬೋದು ಇಲ್ಲಿ. ಅದು ಅಷ್ಟೇ, ಒಂದೊಂದು ಅಕ್ಕಿಗೆ ಬರುತ್ತೆ, ಒಂದೊಂದು ಅಕ್ಕಿಗೆ ಬರಲ್ಲ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಒಂದೊಂದು ಅಕ್ಕಿ ಇನ್ನೂ ಜಾಸ್ತಿ ಮಾಡುತ್ತೆ. ಇದು ಲೆಂತ್ ಜಾಸ್ತಿ ಅಕ್ಕಿ, ಇದು ಒರಿಜಿನಲ್ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ, ಆಡ್ಸಕ್ಕೆ ಅಂತ ಮಾಡಿಸಿರೋದು. ಇದು ಲೆಂತ್ ಜಾಸ್ತಿ ಇರುತ್ತೆ, ಇನ್ನೂ ಒರಿಜಿನಲ್ ಅಂದರೆ ತುಂಬ ಗಿಡ್ಡಿ ಬರುತ್ತೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಒಂದೊಂದು ತುಂಬ ಗಿಡ್ಡಿ ಚೊಂಚು ಬರುತ್ತೆ, ಇನ್ನೂ ಗುಂಡು ತಲೆ ಬರುತ್ತೆ. ಇದು ನೋಡ್ಬೋದು, ಆಗಲೇ ಹೇಳಿದ್ದೀನಿ, ಆಡ್ಸಕ್ಕಂತ ಮಾಡಿಸಿರೋ ಅಕ್ಕಿ ಇದು. ಬಾದಾಮಿ ಶೇಡ್ ಕಣ್ಣಲ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಇದರಲ್ಲಿ ಇನ್ನೂ ಸ್ಟಾರ್ಟ್ ಆಗಬೇಕು. ಇನ್ನೂ ಇದು ಬಂದ್ಬಿಟ್ಟು ಇವಾಗ 3 ದಸ್ತದ ಅಕ್ಕಿ, ಚಿಕ್ಕ ಅಕ್ಕಿ ಇದು. ಇನ್ನೊಂದು 5-6 ದಸ್ತ ದಾಟ್ತು ಅಂದರೆ ಕ್ರ್ಯಾಕ್ಸು ಒಡಕ್ಲು ತುಂಬಾ ಜಾಸ್ತಿ ಆಗುತ್ತೆ. ಇದು ಒಂದು HMTL ಗಂಡು ನನ್ನ ಹತ್ರ. ಫ್ರೆಂಡ್ಸ್ ಇದು ಇನ್ನೊಂದು HMT ಜೊತೆ ಇದು. ಇವು ಒರಿಜಿನಲ್ ಅಕ್ಕಿಗಳು, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಎದೆ ಮುಂದೆ ಮಾಡಿ ನಿಂತ್ಕೊಳ್ಳೋದು, ಇವೆಲ್ಲ ನೋಡ್ಕೊಳ್ಳಿ. ಕತ್ನ ಫುಲ್ ಎಸ್ ಟೈಪಲ್ಲಿ ಇಡುತ್ತೆ. ಇದು ಹೆಣ್ಣಿದು, ಇದು ಗಂಡು. ಗಂಡು ಸ್ವಲ್ಪ ಆಚೆ ಓಡೋಕ್ಕೆ ನೋಡ್ತಾ ಇದೆ. ಈ ವಿಡಿಯೋ ಜಾಲಲ್ಲಿ ಒಂದೊಂದು ಅಕ್ಕಿಗಳು ಕೂರಲ್ಲ, ಅಕ್ಕಿ ನೋಡ್ಬೋದು ಇಲ್ಲಿ. ಇದು ನಂದು ಬಂದ ಜೊತೆ, ತುಂಬ ಜೊತೆ ಇದೆ, ಅದರಲ್ಲಿ ಒಂದು ಬಂದ ಜೊತೆ ಇದು. ಇದೇನಕ್ಕೆ ತೋರಿಸ್ತಾರದಂದರೆ, ಇದು ತುಂಬಾ ಒರಿಜಿನಲ್ ಆಗಿರುತ್ತೆ, ಗುಂಡು ತಲೆ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ, ಗಿಡ್ಡಿ ಕಾಲುಗಳು ಬರುತ್ತೆ. ರೇಗ್ಗಳು ಇದೆಲ್ಲ ನೋಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಇದು ಸಬ್ಜಾ ಮೇಲೆ ರೇಗ್ದಾರು, ಇದು ಧೂಮ ಮೇಲೆ ರೇಗ್ದಾರು. ಹಿಂಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಂದು ಸಬ್ಜಾ ಮೇಲೆ ರೇಗ್ದಾರು, ಒಂದು ಧೂಮ ಮೇಲೆ ರೇಗ್ದಾರು. ಎಲ್ಲ HMTಗಳು ಸಬ್ಜಾ ರೇಖೆ ಇರಬೇಕು, ಧೂಮ ರೇಖೆ ಇರಬೇಕು ಅಂತಲ್ಲ. ಇವಲ್ಲಿ ಕುಲ್ಮೈಗಳು ಬರುತ್ತೆ, ಚಾಪೆ ಹೊಲ್ಗಳು ಬರುತ್ತೆ, ಬೇರೆ ಬೇರೆ ಬಣ್ಣಗಳು ಬರುತ್ತೆ. ಇದು ಒರಿಜಿನಲ್ ಅಕ್ಕಿಗಳಲ್ಲೇ ಅಕ್ಕಿ ಇದು. ಇದಲ್ಲೇ ತೋರ್ಸೋಕ್ಕೆ ನಾನು ಮಾಡ್ತಿರೋದು, ಎರಡು ಬಣ್ಣ ಇದೆ ಇಲ್ಲಿ, ಒಂದು ಧೂಮ ರೇಗ್ದಾರು, ಒಂದು ಸಬ್ಜಾ ರೇಗ್ದಾರು. ರೋಷನ್ಗಳು ಬರುತ್ತೆ, ಎಲ್ಲ ಬರುತ್ತೆ ಇದರಲ್ಲಿ, ಬುರಿಗಳು ಬರುತ್ತೆ. HMTಗಳು ನಾನು ಹೇಳ್ತಿರೋದು, ಒಂದೇ ಬಣ್ಣ ಬರುತ್ತೆ ಅಂತೇನಿಲ್ಲ, ಬೇರೆ ಬೇರೆ ಬಣ್ಣ ಬರುತ್ತೆ. ಆದರೆ ಒಂದು ಬಾಡಿ ಶೇಪ್ ಅಂತ ಇರಲಿ, ತಲೆ ಚೊಂಚು ಇವೆಲ್ಲ ಆಲ್ಮೋಸ್ಟು ಒಂದೇ ಥರ ಇರುತ್ತೆ. ಇದು HMTಯಲ್ಲಿ ಒಂದು ಬಂದ ಜೊತೆ. ಇದು ವಿಡಿಯೋ ಕರೆಕ್ಟಾಗಿ ನಿಲ್ತಾ ಇಲ್ಲ, ನಾನು ನಿಮ್ಗೆ ಅಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಇದು ಬಂದ ಜೊತೆ ಇದು. ಇವಾಗೇನು HMT ರೇಗ್ದಾರ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಒಂದೂವರೆ ಬಾಲ ಅಷ್ಟು ಬರುತ್ತೆ. ಯು ಶೇಪ್ ಅವಾಗಲೇ ಹೇಳಿದ್ದೀನಿ, ಹಿಂಗೆ ಯು ಶೇಪ್ ಇದ್ದೇ ಇರುತ್ತೆ. ಚುಪ್ ತಿರಿ ಉದ್ದಾತಿರಿ ಲಾಲ್ ಕಟ್ ನೋಡ್ಬೋದು, ಇದರಲ್ಲಿ ಹೆವಿಯಾಗಿರುತ್ತೆ, ವೈಬ್ರೇಷನ್ ಅನ್ನೋದನ್ನು ತುಂಬ ಹೆವಿಯಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಹಿಂಗೆ ಹೆವಿಯಾಗಿ ಮಾಡ್ತಾ ಇರುತ್ತೆ. ಇದರಲ್ಲಿ ರೇಗ್ಗಳು ನೋಡ್ಕೊಳ್ಳಿ ಯಾವ ಟೈಪಲ್ಲಿದೆ ಅಂತ.
ಸಬ್ಜಾ ಮೇಲೆ ರೇಗ್ದಾರ ಬಣ್ಣ ಇದು. ಇದಕ್ಕೆ ಕಚ್ಪುಟ್ಟಿಲ್ಲ, ಇಲ್ಲಿ ಬಿಳೆ ಕಚ್ಪುಟ್ಟು ಈ ಜಾಗದಲ್ಲಿಲ್ಲ. ಅದೆಲ್ಲದಕ್ಕೂ ಇರಲೇಬೇಕಂತಾನಿಲ್ಲ, ಒಂದೊಂದು ಕಿರತ್ತ ಒಂದೊಂದು ಕಿರಲ್ಲ. ಕಾಲಲ್ಲೂ ಅಷ್ಟೇ, ಇದಕ್ಕೆ ಒಳಗಡೆ ಇನ್ನರು ಬಂದಿದೆ. ಇಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನರ್ ಬಂದಿದೆ. ಇದಕ್ಕೆ ಒಂದೊಂದಕ್ಕೆ ಹಿಂಗೆ ಇನ್ನರ್ ಬರುತ್ತೆ, ಒಂದೊಂದಕ್ಕೊಂದು ಇನ್ನರ್ ಬರಲ್ಲ. ಇದಕ್ಕೆ ಇನ್ನರ್ ಬಂದಿದೆ. ಇದು ಗಂಡಿದು ಲೆಂತ್ ಗಿಡ್ಡಿ ಇರುತ್ತೆ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಬರುತ್ತೆ, ಇಲ್ಲಿ ನೋಡ್ಬೋದು. ಗುಂಡು ಅಂದರೆ ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಎಚ್ ಎಮ್ ಟಿ ಕಣ್ಗಳು ಆಲ್ಮೋಸ್ಟ್ ನಿಮಗೆ 90% ಯಾವುದೇ ಎಚ್ ಎಮ್ ಟಿ ಎತ್ಕೊಳ್ಳಿ ಒಂದೇ ಥರ ಕಾಣುತ್ತೆ ಕಣ್ಗಳೆಲ್ಲ. ಇದು ನೋಡ್ಬೋದು, ಇಲ್ಲೋ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಕ್ರ್ಯಾಕ್ಸು ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ಒಂದು 4-5 ದಸ್ತ ಆಗಬೇಕು. ಅದಾಗ್ತಾ ಇರೋಂಗೇ ಕ್ರ್ಯಾಕ್ಸ್ ಅವೆಲ್ಲ ತುಂಬ ಜಾಸ್ತಿ ಎದ್ದು ಕಾಣುತ್ತೆ. ಇದು ಎಚ್ ಎಮ್ ಟಿ ರೇಗ್ದರಲ್ಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಎಚ್ ಎಮ್ ಟಿ ರೇಗ್ದರಲ್ಲಿ ಹೆಣ್ಣು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಯು ಶೇಪ್ ಥರ ಇರುತ್ತೆ, ಚುಪ್ತಿರಿ ಉದ್ದಾತಿರಿ. ಇದಲ್ಲಿ ನೋಡ್ಬೋದು ಲಾಲ್ ಕಟ್ ಅನ್ನೋದೇ ಇಲ್ಲ. ವೈಬ್ರೇಷನ್ ಇದರಲ್ಲಿ ಮೀಡಿಯಂ ವೈಬ್ರೇಷನ್ನು, ಕೆಂಪು ಛಾಯೆನೂ ಚೆನ್ನಾಗಿದೆ. ಧೂಮ ಮೇಲೆ ರೇಗ್ದಾರ ಬಣ್ಣ, ರೇಗ್ಗಳು ನೋಡ್ಬೋದು ಇಲ್ಲಿ ಧೂಮ ಮೇಲೆ ರೇಗ್ದಾರ ಬಣ್ಣ. ಇದಕ್ಕೆ ನೋಡ್ಬೋದು ಕಚ್ಪುಟ್ಟು ಇಷ್ಟು ಅಗ್ಲ ಇದೆ. ಲೆಂತು ಮೀಡಿಯಂ ಲೆಂತು, ಅಗ್ಲ ಅಂದರೆ ಅಗ್ಲ ಎದೆ ಬರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಟೋಟಲ್ಲು ಬಾದಾಮಿ ಶೇಡ್ ಕಣ್ಣು. ಈ ಜೊತೆನ ನಾವು ಮ್ಯಾಚ್ ಮಾಡಿರೋದು ಹಿಂಗೆ. ಗಂಡು ಬಂದ್ಬಿಟ್ಟು ಲೈಟ್ ಬಾದಾಮಿ ಶೇಡ್ ಕಣ್ಣು, ಹೆಣ್ಣು ಬಂದ್ಬಿಟ್ಟು ಗಟ್ಟಿ ಬಾದಾಮಿ ಶೇಡ್ ಕಣ್ಣು. ಇದು ಹೆಚ್ ಎಮ್ ಟಿ ರೇಗ್ದರಲ್ಲಿ ಬಂದ ಜೊತೆ ನಾವು ಮಾಡಿ ಇಟ್ಕೊಂಡಿರೋದು. ಇದರಲ್ಲಿ ಬಟ್ಟಗಳು 10 ಗಂಟೆ ಮೇಲಿದೆ ಫ್ರೆಂಡ್ಸ್. ಇದು ಇನ್ನೊಂದು ಹೆಚ್ ಎಮ್ ಟಿ ರೇಗ್ದರಲ್ಲಿ ಜೊತೆ ಇದು. ಈ ಜೊತೆಗೇ ಪಟ್ಟಗಳು ಲಾಂಗ್ ಲಾಂಗ್ ಟೈಮ್ ಮಾಡಿದೆ. ಜೊತೆ ನಾವು ಹೆಂಗೆ ಮಾಡಿರ್ತೀವಿ ನೋಡ್ಕೊಳ್ಳಿ, ಕಣ್ಣಿಂದು ಕ್ವಾಲಿಟೀಸು ಹಕ್ಕಿ ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಇದಲ್ಲೇ ಒಂದು ನಿಮಗೊಂದು ಐಡಿಯಾ ಬರುತ್ತೆ, ಹೌದು ಹಿಂಗೆ ಈ ಟೈಪಲ್ಲಿ ಇದ್ದರೆ ನನ್ನ ಹತ್ರನೇ ಇಸ್ಕೊಬೇಕಂತಾನಿಲ್ಲ, ಎಲ್ಲೇ ಹುಡುಕಿ ನಿಮಗೆ ಈ ಟೈಪಲ್ಲಿರೋ ಅಕ್ಕಿಗಳು ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ನಿಮ್ಗೊಂದು ಅರ್ಥ ಆಗುತ್ತೆ. ಹಿಂಗೊಂದು ಜೊತೆ ಮಾಡಿದ್ರೆ ಒಂದು ಟೈಮ್ ಬರ್ಬೋದು ಅಂತ. ಇದು 100% ಅಂತ ಹೇಳ್ತಾಯಿಲ್ಲ ನಾನು, ನಮ್ಮ ಹತ್ರ ವರ್ಕೌಟ್ ಆಗ್ತದೆ, ನೀವು ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ನೀಟಾಗಿ ನೋಡ್ಕೊಂಡು, ವಿಡಿಯೋ ನೀಟಾಗಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ್ದ್ಯಾವ ಟೈಪಲ್ಲಿ ಜೊತೆ ಮಾಡಿರ್ತೀವಿ ಅಂತ. ಇದು ಹೆಚ್ ಎಮ್ ಟಿ ರೇಗ್ದರಲ್ಲಿ ಬಂದ ಜೊತೆ ಇದು. ಇದೊಂದು 4 ವರ್ಷದ ಜೊತೆ ಇದು. ಪಟ್ಟಗಳಿದಲ್ಲಿ ಡಬಲ್ ಡಿಜಿಟ್ ಇದೆ, 10 ಗಂಟೆ ಮೇಲಿದೆ ಯಾವಾಗಲೂ. ದಸ್ತದ ಮೇಲೆ ನಿಂತ್ಕೊಳ್ಳುತ್ತೆ. ಹಕ್ಕಿ ನೋಡಿಸ್ತೀನಿ ನೋಡಿ, ನೀವು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾವುದು ಸೇಲ್ಗಿಲ್ಲ, ಯಾವ ಟೈಪಲ್ಲಿ ಜೊತೆ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಯಾಕೆ ನಮ್ಮ ಹತ್ರ ಹಕ್ಕಿಗಳು ಇಸ್ಕೊಂಡ್ರೆ ನಿಮ್ಮ ಹತ್ರ ಆಡಬೇಕು, ಯಾವ ರೀಸನ್ಗಾರತ್ತೆ ಅಂತ. ಯಾಕಂದರೆ ಇವಲ್ಲಿ ಪೂಟ್ ಮಾಡಿಸ್ಬಿಟ್ಟು ಏನು ಕೊಡ್ತೀವಿ ನಾವು, ಅವೊಂದು 5-6 ಗಂಟೆ ಹಿಂಗೆ ಬಂದ್ಬಿಡತ್ತೆ ಅಕ್ಕಿಗಳು. ಅಂಥ ಅಕ್ಕಿಗಳನ್ನ ಸೇಲ್ ಮಾಡ್ತೀವಿ, ಈ ದೊಡ್ಡ ಜೊತೆಗಳನ್ನ ನಾವೇ ಇಟ್ಟಿರ್ತೀವಿ, ಇದನ್ನೆಲ್ಲ ಕೊಡಲ್ಲ. ಇದು ಇದು ಎಚ್ ಎಮ್ ಟಿ ರೇಗ್ದರಲ್ಲಿ ಒರಿಜಿನಲ್ ಲೈನಲ್ಲಿ ಇನ್ನೊಂದು ಜೊತೆ ಬಂದ ಜೊತೆ ಅಂತ ಹೇಳ್ತೀವಿ, ಆ ಜೊತೆ ಮಾಡಿ ಇಟ್ಕೊಂಡಿರೋದು ನಾವು. ಹಕ್ಕಿ ನೋಡ್ಬೋದು ತುಂಬ ಕ್ಲಾಸ್ ಆಗಿರುತ್ತೆ. ಗಂಡು ಕತ್ಬೆಂಡ್ ಮಾಡಿ ರೆಡಿ ಆಗಿರೋದು, ತುಂಬ ಫುಲ್ ಕತ್ಬೆಂಡ್ ಆಗ್ಬಿಟ್ಟಿತ್ತು, ರೆಡಿ ಮಾಡ್ಕೊಂಡು ಜೊತೆ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇವಾಗ ಏನು ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಯು ಶೇಪ್ ಬಂದೇ ಬರುತ್ತೆ, 2 ಬಾಲ ಲೆಕ್ಕ ಇದು. ಈ ಗಂಡಲ್ಲಿ ಬಾಜಿ ಜಾಸ್ತಿ ಇತ್ತು. ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ಅನ್ನೋದು ಒಂಚೂರು ಇರಲ್ಲ ಇದರಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ಲಾಲ್ ಕಟ್ ಅನ್ನೋದಿಲ್ಲ ಇದರಲ್ಲಿ. ಎಲ್ಲದಕ್ಕೂ ಲಾಲ್ ಕಟ್ ಬರಬೇಕು ಅಂತಲೇ ಇಲ್ಲ, ಒಂದೊಂದಕ್ಕೆ ಬರುತ್ತೆ ಒಂದೊಂದಕ್ಕೆ ಬರಲ್ಲ. ನಾವು ಹೆಂಗೆ ಜೊತೆ ಮಾಡಿ ಮರಿ ಮಾಡಿಸಿರ್ತೀವಿ ಆದಮೇಲೆ ಹೋಗುತ್ತೆ. ವೈಬ್ರೇಷನ್ ಇದರಲ್ಲಿ ತೀರಾ ಮೀಡಿಯಮ್ ಇದರಲ್ಲಿ. ಆಗಿಂದ ಏನು ಅಕ್ಕಿಗಳು ತೋರಿಸ್ತೆ, ಅದಕ್ಕಿಂತ ಎಲ್ಲದಕ್ಕಿಂತ ಕಮ್ಮಿ ವೈಬ್ರೇಷನ್ ಇದರಲ್ಲಿ. ಲೆಂತು ಅಗ್ಲ ಎದೆ ಇವೆಲ್ಲ ನೋಡ್ಕೊಬೋದು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು. ಇದು ಇವಾಗ ಒಂದು 4 ವರ್ಷದ ಜೊತೆ ಇದು. ನಾನು ಆಗಲೇ ಹೇಳಿದೆ ನಿಮಗೆ, ವಯಸ್ಸು ಆಗ್ತಾ ಇರೋಂಗೇ ಆ ಕಪ್ಪು ಎದ್ದು ಕಾಣತ್ತೆ ಅಂತ. ಇದಿನ್ನೂ ಎದ್ದು ಕಾಣ್ತಾ ಇಲ್ಲ ಇದು. ಇದು ಇನ್ನೂ ಮೀಡಿಯಮ್ ಕಪ್ಪೇ, ತುಂಬ ಕಪ್ಪಗೆ ಟರ್ನ್ ಆಗುತ್ತೆ, ಅದು ತೋರಿಸ್ತೀನಿ ನಾನು ಈ ವಿಡಿಯೋಲೇ.
ಇದು ಇವಾಗ ಒಂದು 4 ವರ್ಷದ ಅಕ್ಕಿ ಆಗಿರೋದ್ರಿಂದ ಬಾದಾಮಿ ಶೆಡ್ ಕಣ್ಣು ಅಂತ ಏನು ಹೇಳ್ತೀವಿ, ಆ ಕಣ್ಣು ಹೋಗ್ಬಿಟ್ಟು ಒಡಕ್ಲು ಕಣ್ಣಿಗೆ ಟರ್ನ್ ಆಗ್ತಿರೋದು. ಈ ಕಪ್ಪು ಚುಕ್ಕೆಗಳು, ಕ್ರ್ಯಾಕ್ಸ್ ಇವೆಲ್ಲ ಏನಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಎದ್ದು ಕಾಣುತ್ತೆ, ಅದು ಕಪ್ಪು ಜಾಸ್ತಿ ಆಗ್ತಿರುತ್ತೆ. ಇದು ಎಚ್ ಎಮ್ ಟಿ ರೆಗ್ದರಲ್ಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಎಚ್ ಎಮ್ ಟಿ ರೆಗ್ದರಲ್ಲಿ ಹೆಣ್ಣು ತೋರಿಸ್ತೇವೆ, ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದಾತಿರಿ ಇದೆ, ಲಾಲ್ಕಟ್ಟು ಇದೆ, ತಿರಾವಲ್ ಗರಿನೂ ಇದೆ, ಹಿಂಗೆ ಗರಿಗಳು ಬಿಳೆನೂ ಬರುತ್ತೆ. ಈ ಲೈನಲ್ಲಿ ಬೂರಿಗಳು ಎಚ್ ಎಮ್ ಟಿಯಲ್ಲಿ ತಿರಾವಲ್ಗಳು ಆ ಟೈಪ್ ಬರುತ್ತೆ. ಇದು ವೈಬ್ರೇಷನ್ನು ಜಾಸ್ತಿ ಇರೋ ಹೆಣ್ಣು ಹಾಕಿರೋದು, ಯಾಕಂದರೆ ಗಂಡಲ್ಲಿ ವೈಬ್ರೇಷನ್ ಇಲ್ಲ, ಹೆಣ್ಣಲ್ಲಿ ವೈಬ್ರೇಷನ್ ಬರಬೇಕು, ಪಟಾಗಳು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಬೇಕಂತ ಹೆಣ್ಣ ವೈಬ್ರೇಷನ್ ಇರೋದನ್ನ ಮ್ಯಾಚ್ ಮಾಡಿರೋದು. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ಹಿಂಗೆ ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇದು. ಇಲ್ಲಿ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಬಿಳೆ ಕಚ್ಪುಟ್ಟು ನೋಡ್ಬೋದು ಇಲ್ಲಿ, ಇದು ಬಿಳೆ ಕಚ್ಪುಟ್ಟು ಇದೆ. ಇದಕ್ಕೆ ಇಲ್ಲಿಂದೇನೋ ನೋಡ್ಬೋದು ಬಿಳೆ ಕಚ್ಪುಟ್ಟು ಇದೆ. ಒಂದೊಂದಕ್ಕೆ ಇಲ್ಲಿ ಬರುತ್ತೆ, ಒಂದೊಂದಕ್ಕೆ ಬರಲ್ಲ. ಲೆಂತು ಮೀಡಿಯಂ ಲೆಂತು ಅಗ್ಲ ಎದೆ ಬರುತ್ತೆ. ರೆಗ್ಗಳು ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಕಾರ್ಬನ್ ಶೇಡು, ಒಡಕ್ಲು, ಕ್ರ್ಯಾಕ್ಸು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ, ಹಿಂಗೆ ಅಲ್ಟಿಮೇಟ್ ಕ್ಲಾಸ್ಗೆ ಟರ್ನ್ ಆಗುತ್ತೆ. ವಯಸ್ಸಾಗ್ತಾಗಿರಂಗೆ ಕಣ್ಗಳು ಹೆಂಗೆ ಟರ್ನ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಏನು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಆ ಕ್ರ್ಯಾಕ್ಸು ಒಡಕ್ಲು ಎಲ್ಲ ಕಪ್ಪುಗೆ ಟರ್ನ್ ಆದಮೇಲೆ ಈ ಟೈಪಲ್ಲಿ ಬರುತ್ತೆ ಕಣ್ಗಳು. ಇದಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ. ಇದೊಂದು 4 ವರ್ಷದ ಅಕ್ಕಿ ಇದು, ಇವಾಗ ಇಷ್ಟಿದೆ, ಇನ್ನೊಂದು 4 ವರ್ಷ ಬಿಟ್ಟು ನೋಡ್ರೆ ಇನ್ನೂ ತುಂಬ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್. ಇದು ಎಚ್ ಎಮ್ ಟಿಗಳಲ್ಲಿ ಕುಲ್ಮೈಗಳು ಬಂದಿರೋದು, ಅಕ್ಕಿ ಬಣ್ಣ ಇವೆಲ್ಲ ನೋಡ್ಬೋದು, ಹಳೇ ಲೈನ್ ಅಕ್ಕಿ. ಇದಕ್ಕೆ ಮೂಲ ಬಂದ್ಬಿಟ್ಟು ಎಚ್ ಎಮ್ ಟಿ ಮೂಲ ಅಲ್ಲೇ ಮಾಡಿಸಿರೋ ಕುಲ್ಮೈಗಳಿದು, ಟಾಪ್ ಕ್ಲಾಸ್ ಜೊತೆ ಇದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 10 ಗಂಟೆ ಮೇಲಿದೆ. ಈ ಪಟ್ಟಗಳು ಈ ಜೊತೆಯಲ್ಲಿ 10 ಗಂಟೆ ಮೇಲಿದೆ. ಬಾಜಿ ಬಂದ್ಬಿಟ್ಟು ರಾಕೆಟ್ ಬಾಜಿಗಳು, ಒಂದು ಸತಿ ಬಾಜಿ ಮಾಡ್ಕೊಳಕ್ಕೆ ನಿಂತ್ಕೊಂಡ್ರೆ ಕಮ್ಮಿ ಅಂದ್ರೂ 8-10 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಹಿಂಗೋಗುತ್ತೆ. ಈ ಜೊತೆಗೇ ಇದೊಂದು ಕುಲ್ಮೈಯಲ್ಲಿ ಮೇಯ್ನ್ ಜೊತೆ ನಾನು ಮಾಡಿಟ್ಕೊಂಡಿರೋದು, ಇದು ಮೂಲ ತೋರಿಸ್ತೀನಿ ಇದೇ ವಿಡಿಯೋಲ್ಲಿ. ಎಚ್ ಎಮ್ ಟಿಗಳದ್ದು ಮೂಲ ತೋರಿಸ್ತೀನಿ ನಾನು. ಇವಾಗ ಫಸ್ಟು ನನ್ನ ಹತ್ರ ಏನಿದೆ ಅಂತ ತೋರಿಸ್ತಾ ಇದ್ದೀನಿ, ಅದಾದಮೇಲೆ ಇವದು ಮೂಲ ತೋರಿಸ್ತೀನಿ. ಕುಲ್ಮೈ ರೇಗ್ದಾರಲ್ಲಿ ಗಂಡು, ಕುಲ್ಮೈ ರೇಗ್ದಾರಲ್ಲಿ ಹೆಣ್ಣು. ಬಣ್ಣಗಳು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹಳೆಯ ಬಣ್ಣಗಳು ಹೆಂಗೆ ಬರುತ್ತೆ ಆ ಟೈಪಲ್ಲಿ ಬಂದಿರೋದು. ಇದು ಎಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದು ಕುಲ್ಮೈಯಲ್ಲಿ ಬಣ್ಣ ಬಂದಿರೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ. ಅಕ್ಕಿ ನೋಡ್ಬೋದು, ಬಣ್ಣನೇ ಕ್ಲಾಸ್ 1 ಇಲ್ಲಿ ನೋಡ್ಬೋದು. ಇಲ್ಲಿ ಬಣ್ಣ ತುಂಬ ಕ್ಲಾಸ್ 1 ಆಗಿರುತ್ತೆ. ಗುಂಡು ತಲೆ, ಅಗ್ಲ, ಎದೆ, ಅದು ನಡೆಯೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ನಿಮ್ಗೇನು ಅನಿಸ್ತದೆ ಅಂತ ಮೆಸೇಜ್ ಮಾಡೋದಂತೂ ಮರಿಬೇಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ಯಾವುದು ಸೇಲ್ಗಿಲ್ಲ, ಒಂದು ನೋಡೋ ಅಂಥ ಅಕ್ಕಿಗಳನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಶೇರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೇಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಇನ್ನೂ ಆನೆಕಲ್ಗಳಿದೆ, ಬೂರಿಗಳಿದೆ, ಎಡೆನಲ್ಗಳಿದೆ, ಇವೆಲ್ಲ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಜನ ತನಕ ತಲುಪತ್ತೆ ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋ ಯೋಚನೆ ಮಾಡ್ತೀನಿ. ಯಾಕಂದರೆ ಒಂದೊಂದು ಲೈನಲ್ಲೂ ಒಂದೊಂದು ಥರ ಅಕ್ಕಿಗಳಿದೆ, ನನ್ನ ಹತ್ರ ಪ್ರತಿಯೊಂದು ಲೈನ್ದು ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇದು ಕುಲ್ಮೈ ಬಣ್ಣ ಇದು ಫ್ರೆಂಡ್ಸ್. ಇವಾಗ ಏನು ಎಚ್ ಎಮ್ ಟಿಯಲ್ಲಿ ಕುಲ್ಮೈ ಮಾಡಿಸಿರೋ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಯು ಶೇಪ್ ಬರುತ್ತೆ, ಶುಭ್ತಿರಿ, ಉದಾತ್ತಿರಿ, ಲಾಲ್ಕಟ್ ಅನ್ನೋದು ಇದರಲ್ಲಿ ಕಮ್ಮಿ ಇದೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ನು. ಬಣ್ಣ ಬಂದ್ಬಿಟ್ಟು ಕ್ಲಾಸ್ 1 ಇರುತ್ತೆ, ತುಂಬ ಹಳೆ ಲೈನ್ ಬಣ್ಣ ಇದು. ನೋಡ್ಬೋದು ಇಲ್ಲಿ ಬಣ್ಣ ಕ್ಲಾಸ್ 1 ಇರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ಗುಂಡು ತಲೆ ಗಿಡ್ಡಿ ಚೊಂಚನ್ನ ಬಿಟ್ಕೊಟ್ಟಿಲ್ಲ, ಗುಂಡು ತಲೆ ಗಿಡ್ಡಿ ಚೊಂಚು ಬಂದಿದೆ ಇದಕ್ಕೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ,
ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಇವತ್ತು ತೋರಿಸಿರೋ ಅಕ್ಕಿಗಳ್ದು ಕಣ್ಣು ನೀವೆಲ್ಲ ನೆಪಕ ಇಟ್ಕೊಳ್ಳಿ, ಎಲ್ಲ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ಮತ್ತು ಎಲ್ಲ ಕಣ್ಣು ಮ್ಯಾಚ್ ಮಾಡಿ ನೋಡಿ. ಎಲ್ಲ ಕಣ್ಣು ಒಂದೇ ಶೇಪು, ಒಂದೇ ಸೈಜಲ್ಲಿರುತ್ತೆ. ಕಣ್ಣು ಒಳಗಡೆ ನಿಮಗೆ ಒಡಕ್ಲು ಕ್ರ್ಯಾಕ್ಸ್ ಅನ್ನೋದು ಬೇರೆ ಥರ ಇರ್ಬೋದು, ಆದರೆ ಕಣ್ಣಿಂದು ಆ ಗುಂಡು ಬರೋದು, ಆ ಸರ್ಕಲ್ಲು ಇವೆಲ್ಲ ಒಂದೇ ಥರ ಇರುತ್ತೆ. ಯಾಕಂದರೆ ಎಚ್ ಎಮ್ ಟಿಗಳಲ್ಲಿ ಈ ಕ್ವಾಲಿಟೀಸು ಬಿಟ್ಕೊಡಲ್ಲ ಎಚ್ ಎಮ್ ಟಿಗಳು. ಈ ಕಣ್ಣು ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಬ್ರೀಡರು ಪ್ಲಸ್ ಫ್ಲೈಯರೇಷನು, ಇನ್ನೂ ವಯಸ್ಸಾಗ್ತಿರಂಗೇನೆ ಇದು ಕಣ್ಣಲ್ಲಿ ಡೀಟೇಲ್ಸು ತುಂಬಾ ಚೇಂಜಸ್ ಬರುತ್ತೆ. ಫ್ರೆಂಡ್ಸ್, ಇವಾಗೇನು ಕುಲ್ಮೈಲ್ ಹೆಣ್ಣು ತೋರಿಸ್ತೆ, ಬಾಲಾಶೆಪ್ ನೋಡ್ಕೊಳ್ಳಿ. ಗಂಡು ತುಂಬ ಮಸ್ತಿಗೆ ಬಂದ್ಬಿಡುತ್ತೆ ಹೆಣ್ಣು ಹಾಕಿದ ತಕ್ಷಣ. ಶುಪ್ತೀರಿ, ಉದ್ದಾತೀರಿ, ಬಣ್ಣ ನೋಡ್ಬೋದು ಇಲ್ಲಿ ಗರಿಯಲ್ಲಿ. ವೈಬ್ರೇಷನ್ ಇದರಲ್ಲಿ ಮೀಡಿಯಂ ಆಗಿರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಮೀಡಿಯಂ ಆಗಿರುತ್ತೆ. ಬಣ್ಣ ಇದೆಲ್ಲ ನೋಡ್ಕೊಳ್ಳಿ, ಅಲ್ಟಿಮೇಟಾಗಿ ಬಂದಿದೆ ಕುಲ್ಮೈ ಬಣ್ಣ. ಇಲ್ಲಿ ನೋಡ್ಬೋದು ಇಲ್ಲಿ ರೇಗ್ಗಳೆಲ್ಲ ಸಖತ್ತಾಗಿ ಬಂದಿದೆ. ಲೆಂತ್ ವೈಸು ಅಗ್ಲ ಇದೆ, ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕ್ರ್ಯಾಕ್ಸು ಒಡಕ್ಲು ಏನು ಸ್ಟಾರ್ಟ್ ಆಗಿದೆ, ಇದಿನ್ನೂ ವಯಸ್ಸಾಗ್ತಿರಂಗೇನೆ, ಇವೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಇದು ಒಂದು ಎಚ್ ಎಮ್ ಟಿಗಳಲ್ಲಿ ಕುಲ್ಮೈ ಬಂದಿರೋ ಜೊತೆ ಇದು. ಫ್ರೆಂಡ್ಸ್, ಇಲ್ಲಿಂದ ನಾನು ಲೈನ್ ಚೇಂಜ್ ಮಾಡ್ಕೊಂಬಂದಿದ್ದು ಲೈನ್ ತೋರಿಸ್ತಾ ಇದ್ದೀನಿ. ಎಚ್ ಎಮ್ ಟಿ ರೇಗ್ದಾರ್ ಗಂಡಿದು ಒಂದು 15 ವರ್ಷದ ಗಂಡು. ಆನೆಕಲ್ ರೇಗ್ದಾರ್ ಹೆಣ್ಣಿಗೆ ಹಾಕೊಂಬರೋ ಸ್ಟಾರ್ಟ್ ಮಾಡಿದೆ ನಾನು. ಅದ್ರ ಪರ್ಫಾರ್ಮೆನ್ಸು ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ. ಈ ಲೈನಲ್ಲಿ ಬಣ್ಣಗಳು ಯಾವ್ದಾದ್ ಬಂತು, ಯಾವ್ದಾದ ಥರ ಅಕ್ಕಿಗಳು ಬಂತು ಅಂತ ನಾನು ನಿಮಗೆ ಡೀಟೇಲ್ ಆಗೋದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಈ ಅಕ್ಕಿಗೆ ಒಂದು ಕಣ್ಣು ಹೋಗ್ಬಿಟ್ಟಿದೆ, ನೋಡ್ಬೋದು ಇಲ್ಲಿ, ಅದು ತೋರಿಸ್ತೀನಿ ಆಮೇಲೆ. ಈ ಜೊತೆಗೆ ಪಟ ಪರ್ಫಾರ್ಮೆನ್ಸು 10 ಗಂಟೆ ಮೇಲೆ ಬರೋ ಸ್ಟಾರ್ಟ್ ಆಯಿತು. ಅದಾದಮೇಲೆ ಆನೆಕಲ್ಗೂ ಎಚ್ ಎಮ್ ಟಿಗೂ ಈ ಬಣ್ಣಲ್ಲಿ ಬಂದಾಗ ಮಾತ್ರ ಮ್ಯಾಚ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಬಣ್ಣಗಳು ತುಂಬ ಚೆನ್ನಾಗಿ ಬರೋದು, ಒಂದೊಂದು ಸತಿ ಕಪ್ಪು ರೇಗ್ದಾರ್ಗಳು ಬರೋದು, ಒಂದೊಂದು ಸತಿ ಸಬ್ಜಾ ರೇಗ್ದಾರ್ಗಳು ತುಂಬ ಚೆನ್ನಾಗಿ ಬರೋದು. ಇದು ಆನೆಕಲಲ್ಲಿ ಒರ್ಜಿನಲ್ ಲೈನ್ ಹೆಣ್ಣಿದು, ಎಚ್ ಎಮ್ ಟಿಯಲ್ಲೂ ಒರ್ಜಿನಲ್ ಲೈನ್ ಗಂಡಿದು. ಈ ಗಂಡಲ್ಲಿ ತುಂಬ ಬೂರಿಗಳು, ಗೇರ್ವಾಗಳು, ಕೆಂಪು ಬುರಿಗಳು, ರೋಷನ್ಗಳು ಇವೆಲ್ಲ ಬರೋದು. ಈ ಜೊತೆಗೆ ಪಟಾಗಳಲ್ಲಿ ರೇಗ್ದಾರ್ಗಳು, ಆನೆಕಲ್ ರೇಗ್ದಾರ್ಗಳು ಜಾಸ್ತಿ ಬಂದಿದೆ, ಎಚ್ ಎಮ್ ಟಿ ರೇಗ್ದಾರ್ಗಳು ಜಾಸ್ತಿ ಬಂದಿದೆ. ಈ ಜೊತೆಗೆ ಬೂರಿಗಳು ಬಂದಿಲ್ಲ, ಆದರೆ ಆ ಗಂಡಲ್ಲಿ ಬೂರಿಗಳೆಲ್ಲ ತುಂಬ ಜಾಸ್ತಿ ಬರುತ್ತೆ. ರೋಷನ್ಗಳು ಹೆಣ್ಗಳು ಹಾಕ್ಬಿಟ್ರೆ ಇದಕ್ಕೆ ಬೂರಿಲೇನಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದು ತೋರಿಸಿ ನಾನು ನಿಮಗೆ ಬೂರಿಲೆಯಿಂದನು ಆ ಗಂಡಲ್ಲಿ ಬಂದಿರೋ ಮಗ ಮಗಳ ಎರಡೂ ಇದೆ, ಅದು ತೋರಿಸ್ತೀನಿ. ಇದು ನಾನು ಎಚ್ ಎಮ್ ಟಿಗೂ ಆನೆಕಲ್ಗೂ ಚೇಂಜ್ ಮಾಡಿದ ಜಾತಿ ಇದು. ಇವಲ್ಲೂ ಅಷ್ಟೇ ಪಟ್ಟ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂತು. ಇದೊಂದು ಲೈನು ಮಾಡಿಟ್ಟೀನಿ. ಈ ಲೈನಲ್ಲೂ ಅಷ್ಟೇ ಚಿಕ್ಕ ಜೊತೆಗಳು ಒಂದು 15-20 ಚಿಕ್ಕ ಜೊತೆ ಮಾಡಿಕೀನಿ. ಎಚ್ ಎಮ್ ಟಿಗಳಲ್ಲಿ ಒಂದು 15-20 ಚಿಕ್ಕ ಜೊತೆ ಮಾಡಿಕೀನಿ. ದೊಡ್ಡ ಜೊತೆಗಳು ಒಂದು 23 ಜೊತೆಗಳಿದೆ. ಇದಕ್ಕಿಂತ ಹಳೆ ಜೊತೆಗಳಿದೆ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಆದರೆ ಇದಕ್ಕಿಂತ ಹಳೆ ಜೊತೆಗಳಿದೆ, ಒಂದೆರಡು ಜೊತೆ ತೋರಿಸ್ತೀನಿ ನಾನು ನಿಮಗೆ. ಇದು ಎಚ್ ಎಮ್ ಟಿಗೂ ಆನೆಕಲ್ಗೂ ಮಾಡಿದ ಜೊತೆ ಇದು. ಫ್ರೆಂಡ್ಸ್, ಇವಾಗೇನು ಎಚ್ ಎಮ್ ಟಿ ಗಂಟು ತೋರಿಸ್ದೆ, ಬಾಲಾಶೇಪ್ ನೋಡ್ಕೊಳ್ಳಿ. ಚುಪ್ತೀರಿ, ಉದಾತೀರಿ, ಲಾಲ್ ಕಟ್ಟಿಲ್ಲ, ಇದರಲ್ಲಿ ಲೈಟಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಹೆವಿ ಮಾಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ತುಂಬ ಮಾಡ್ತಾ ಇರುತ್ತೆ. ಲಾಲ್ ಕಟ್ಟಿಲ್ಲಿ ನೋಡ್ಬೋದು, ಕೊನೆಯಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಲಾಲ್ ಕಟ್ಟಿರುತ್ತೆ. ಮತ್ತು ಬಣ್ಣ ನೋಡ್ಕೊಳ್ಳಿ, ಇದು ಹೀಗೆ ರೇಗ್ಗಳು, ಈ ಟೈಪಲ್ಲಿ ರೇಗ್ಗಳು ಬಂದಿರೋದು. ಕೆಂಪು ಛಾಯೆ ನೋಡ್ಬೋದು, ಗಟ್ಟಿಗಿದೆ, ಎದ್ದು ಕಾಣುತ್ತೆ. ಲೆಂತು ಮೀಡಿಯಂ ಲೆಂತು, ಅಗ್ಲ ಇದೆ. ಈ ಕಡೆ ಸೈಡ್ ಕಣ್ಣು ಹೋಗ್ಬಿಟ್ಟಿದೆ, ಒಂದು 15 ವರ್ಷದ ಅಕ್ಕಿ ಇದು. ಗುಂಡು ತಲೆ ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕಣ್ಣು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಟಾಪ್ ಅಕ್ಕಿನೋ ಸ್ಕ್ರ್ಯಾಪ್ ಅಕ್ಕಿನೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು 10 ಗಂಟೆ ಮೇಲಿದೆ.
ತುಂಬ ಒಳ್ಳೆ ಪರ್ಫಾರ್ಮೆನ್ಸು ಕೊಟ್ಟಿದೆ. ಈ ಜೊತೆಯಲ್ಲಿ ಪಟಗಳು ಸಾಕಷ್ಟು ಕಡೆ ಕೊಟ್ಟಿದ್ದೀನಿ, ಅವ್ರ ಹತ್ರ ರಿಸಲ್ಟ್ಗಳು ತುಂಬ ಚೆನ್ನಾಗಿ ಬಂದಿದೆ. ಇದು ಹೆಚ್ ಎಮ್ ಟಿ ರೆಗ್ದರಲ್ಲಿ ಗಂಡು. ಫ್ರೆಂಡ್ಸ್, ಇದು ಆನೆಕಲ್ ರೆಗ್ದರಲ್ಲಿ ಹೆಣ್ಣು. ಇದಕ್ಕೂ ಲಾಲ್ ಕಟ್ಟಿಲ್ಲ, ನೋಡ್ಬೋದು ಇಲ್ಲಿ ವೈಬ್ರೇಷನ್ ಇದೆಲ್ಲೂ ಹೆವಿ ಇರುತ್ತೆ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಮ್ಯಾಚ್ ಮಾಡಿದ್ದೀನಿ ಅಂತ. ಕ್ರ್ಯಾಕ್ಸು, ಒಡಕ್ಲು, ಚುಕ್ಕೆಗಳು ಇವೆಲ್ಲ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೂ ವಯಸ್ಸಾದ್ಮೇಲೆ ಜಾಸ್ತಿ ಆಗತ್ತದು. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಲೈಟಾಗಿ ಬ್ಲೂ ಲೈನ್ಸ್ಗಳು ತುಂಬ ಇರುತ್ತೆ ಇದರಲ್ಲಿ. ಈ ಕಣ್ಣಲ್ಲಿ ಬ್ಲೂ ಲೈನ್ಸು ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ನಾನು ಮ್ಯಾಚ್ ಮಾಡಿರೋದು. ಈ ಜೊತೆ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಒಂದು ಮೆಸೇಜ್ ಮಾಡಿಬಿಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಹೆಚ್ ಎಮ್ ಟಿ ರೆಗ್ದರಲ್ಲಿ ಇನ್ನೊಂದು ಜೊತೆ ಹೆಣ್ಣು ಸಿಕ್ಕಾಪಟ್ಟೆ ಒರಿಜಿನಲ್ ಹೆಣ್ಣು ಹಾಕಿರೋದು. ಇದು ಗಂಡು ಒಂದು 6ನೇ ಜನ್ರೇಷನ್ 7ನೇ ಜನ್ರೇಷನ್ ಹಂಗೆ ಹಾಕಿರೋದು. ನಮ್ಮ ಹತ್ರ ಇರೋ ಅಕ್ಕಿಯಲ್ಲಿ ಗಂಡು ಬಂದುಬಿಟ್ಟು ಆಡಿಸ್ಕೊಳ್ಳೋ ಗಂಡುಗಳು ಮಾಡ್ಕೊಂಡಿದ್ದು, ಹೆಣ್ಣು ಬಂದುಬಿಟ್ಟು ಸಿಕ್ಕಾಪಟ್ಟೆ ಒರಿಜಿನಲ್ ಹೆಣ್ಣು. ಕಮ್ಮಿ ಅಂದ್ರೆ ಹೆಣ್ಣಿಗೆ ಒಂದು 15 ವರ್ಷ ಆಗಿದೆ ಫ್ರೆಂಡ್ಸ್, 15 ವರ್ಷ ಮೇಲೆ ಆಗಿದೆ. ಅಕ್ಕಿ ನೋಡ್ಬೋದು, ಗುಂಡು ತಲೆ, ಗಿಡ್ಡಿ, ಚೊಂಚು. ಇವಾಗ ಡಿವರ್ಮಿಂಗ್ ಮಾಡಿಲ್ಲ, ಅಕ್ಕಿ ಒಂಥರ ಚಿಕ್ಕಲು ಥರ ಕಾಣುತ್ತೆ. ಡಿವರ್ಮಿಂಗ್ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡಿದ್ರೆ ಅಕ್ಕಿ ಸೈಜ್ ಬರುತ್ತೆ. ಮೊನ್ನೆ ಪಟ ಮಾಡಿಸಿದ್ದು ಫುಲ್ ಒಂಥರ ವೀಕ್ ಇದೆ ಇವಾಗ. ಈ ಗಂಡು ಹೆಣ್ಣಿಗೆ ಪಟ ಮಾಡಿಸಿದ್ದು ಕೊಟ್ಟಿದ್ದೀನಿ, ಅದನ್ನೇ ನಿಮಗೇನೆ ಕೊಟ್ಟಿದ್ದೀನಿ ನಾನು. ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆ, ಈ ಜೊತೆಯಲ್ಲಿ ಪಟ ಕೊಟ್ಟಿದ್ದೀನಿ. ಒಬ್ಬರ ಹತ್ರ ಹಾರ್ತಾ ಇದೆ, ಒಂದು ಒಳ್ಳೆ ಟೈಮು ಹೇಳಿದ್ದಾರೆ ಅವರು, ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ ಅವ್ರಿಗೆ. ಅವ್ರು ವಿಡಿಯೋ ಮಾಡಿ ಕಳಿಸಿದ ತಕ್ಷಣ ಅದು ಅಪ್ಲೋಡ್ ಮಾಡ್ತೀನಿ. ಇದು ಇನ್ನೊಂದು ಟೈಪ್ ಹೆಚ್ ಎಮ್ ಟಿ ಜೊತೆ ನಾತ್ರ ಹಾಕಿ ನೋಡ್ಬೋದು ಹೇಗಿದೆ ಹೆಂಗಿದೆ ಅಂತ. ನೀವೇ ನನಗೆ ಕಮೆಂಟಲ್ಲಿ ಮೆಸೇಜ್ ಮಾಡಬೇಕು, ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಈ ವಿಡಿಯೋ ಇನ್ನೂ ಕಂಟಿನ್ಯೂ ನಾನು ಮಾಡಬೇಕು, ಇನ್ನೂ ಬೇರೆ ಬೇರೆ ಜಾತಿ ತೋರಿಸ್ಬೇಕು ಅಂದರೆ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋಲ್ಲಿ. ಕಮೆಂಟು, ನಿಮ್ಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಮೆಸೇಜ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಒಂದು ತುಂಬ ಜನಕ್ಕೆ ತಲುಪಲಿ. ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂ ಮಾಡಬೇಕು, ಇನ್ನೂ ಬೇರೆ ಲೈನ್ ಒಂದು ತೋರಿಸ್ಬೇಕು ಅಂದರೆ ನನಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿಬಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಕಿ ನೋಡ್ಬೋದು ಆ ಹೆಣ್ಣು ನಿಂತ್ಕೊಂಡು ಶೇಪ್ ಇವಾಗ ತುಂಬ ಕ್ಲಾಸ್ 1 ಆಗಿ ನಿಂತ್ಕೊಳತ್ತೆ. ಎದೆ ಹತ್ರ ನೋಡಿ ಇಲ್ಲಿ ಹೆಂಗೆ ರೆಕ್ಕೆಗಳನ್ನ ಈ ಕಡೆ ಆ ಕಡೆ ಈ ಕಡೆ ಓಪನ್ ಮಾಡ್ಕೊಂಡು ನಿಂತ್ಕೊಳತ್ತೆ ಅಂತ. ಒಂದೊಂದು ಅಕ್ಕಿಗಳಲ್ಲಿ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಇದು ಒಂದು ಬಂದ ಜೊತೆ ನಂದು ಹೆಚ್ ಎಮ್ ಟಿಗಳಲ್ಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಇದರಲ್ಲಿ ಪಟಾಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಏನು ಹೆಚ್ ಎಮ್ ಟಿ ರೆಗ್ದರಲ್ಲಿ ಹೆಣ್ಣು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಚ್ ಎಮ್ ಟಿಗಳು ನೋಡಿದಂಗೆ ಹಿಂಗೆ ಯು ಶೇಪ್ ಬರುತ್ತೆ, ಒಂದೊಂದಕ್ಕೆ ಹಿಂಗೆ ಫ್ಲ್ಯಾಟ್ ಬರೋದು, ಕೂಟ್ ಮಾಡಿದ್ಮೇಲೆ ಬರುತ್ತೆ. ಶುಪ್ತಿರಿ, ಉದಾತಿರಿ, ಲಾಲ್ ಕಟ್ ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಇದರಲ್ಲಿ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರತ್ತೆ ನೋಡ್ಬೋದು. ಇಲ್ಲಿ ವೈಬ್ರೇಷನು ತುಂಬ ಮಾಡ್ತಾ ಇರತ್ತೆ. ಕಚ್ಪುಟ್ ಅನ್ನೋದು ಇಲ್ಲಿ ನೋಡ್ಬೋದು, ಇಲ್ಲಿ ಬಿಳೆ ಕಚ್ಪುಟ್ ಎಷ್ಟು ಅಗ್ಲ ಇದೆ ಅಂತ, ತುಂಬ ಅಗ್ಲ ಇದೆ ಇದಕ್ಕೆ. ಈ ಹೆಣ್ಣಲ್ಲಿ ರೇಗ್ಗಳು ನೋಡ್ಬೋದು, ಇವಾಗ ತುಂಬ ಕಮ್ಮಿ ಇದೆ, ಅದು ಕುರ್ಜಾದಂಗೆ ಚೇಂಜ್ ಆಗ್ತಿರತ್ತೆ. ಒಂದೊಂದು ಸತಿ ದಬ್ಬೆಗಳು ಚೆನ್ನಾಗಿರುತ್ತೆ, ಒಂದೊಂದು ಸತಿ ದಬ್ಬೆಗಳು ಇರಲ್ಲ, ಸಬ್ಜಾ ಥರ ಆಗ್ಬಿಟ್ಟಿರುತ್ತೆ. ಇವಾಗ ರೇಗ್ಗಳು ತುಂಬ ಕಮ್ಮಿ ಇದೆ, ನೋಡ್ಬೇಕು ನೆಕ್ಸ್ಟ್ ಕುರ್ಜಿಗೆ ಏನು ಚೇಂಜ್ ಆಗುತ್ತೆ ಅಂತ. ಒಂದೊಂದು ಸತಿನೂ ಪುಕ್ಕ ಉದ್ರಿ ಹೊಸದಾಗಿ ಬಂದಾಗ ಬೇರೆ ಬೇರೆ ಕಲರ್ಗೆ ಚೇಂಜ್ ಆಗ್ತಿರತ್ತೆ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಬರುತ್ತೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ತೋರಿಸ್ಬೇಕು ಅಂತ ಮಾಡಿರೋ ವಿಡಿಯೋ ಇದು. ಅಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ಹೇಗಿದೆ, ಟಾಪ್ ಅಕ್ಕಿನ ಸ್ಕ್ರ್ಯಾಪ್ ಅಕ್ಕಿನ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವಲ್ಲಿ ನಾವೇನು ಪುಟ್ ಮಾಡಿಸ್ತೀವಿ ಆ ಅಕ್ಕಿಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ. ನಿಮ್ಮ ಹತ್ರ ನಮ್ಮ ಅಕ್ಕಿ ಆಡಬೇಕಾದ್ರೆ ಕಾರಣ ಏನು, ಏನೇನು ಜಾತಿಗಳು ಇಕ್ಕಿದ್ದೀವಿ ನಾವು, ಯಾವುದೋ ಟೈಪಲ್ಲಿ ಇಕ್ಕಿದ್ದೀವಿ ಅಂತ ಈ ವಿಡಿಯೋ ತೋರಿಸ್ತಾ ಇರೋದು ನಾನು ನಿಮಗೆ. ಇದು ಒಂದು ಹೆಚ್ ಎಮ್ ಟಿದು ಒಂದು ವಿಡಿಯೋ ಮಾಡ್ತಾ ಇರೋದು ನಾನು. ಹೆಚ್ ಎಮ್ ಟಿಗಳಲ್ಲಿ ಏನು ನಮ್ಗೆ ಕೊಡ್ತಾ ಇರ್ತೀನಿ, ಹೆಚ್ ಎಮ್ ಟಿ ರೆಗ್ದರ್ ಅಂತ ಹಾಕ್ತಾ ಇರ್ತೀನಿ. ಮೂಲಗಳು ಈ ಅಕ್ಕಿಗಳು. ಇವತ್ತಿನ ವಿಡಿಯೋಲಿ ಏನಿದೆ, ನಿಮಗೆ ಸಿಗೋ ಹೆಚ್ ಎಮ್ ಟಿಗಳ ನನ್ನ ಹತ್ರ ಇದರಲ್ಲಿ ಯಾವುದೋ ಒಂದು ಮಗನೋ ಮಗಳೋ ಆಗಿರುತ್ತೆ.
ಈ ಅಕ್ಕಿ ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಕ್ಲಸ್ಸಲ್ಲಿರುತ್ತೆ. ಇದು ಹೆಣ್ಣಕ್ಕಿ. ಇದು ಫ್ರೆಂಡ್ಸ್ ಹೋಗಿ ನೆಚ್ಚಪ್ ಡೈರೆಕ್ಟ್ ಗಂಟು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಇದಕ್ಕೂ ಮತ್ತೆ ಹಿಂಗೆ ಯು ಶೇಪ್ ಇದ್ದೇ ಇರುತ್ತೆ. ತಿರಿಯಲ್ಲಿ ಲಾಲ್ ಕಟ್ ಅನ್ನೋದು ಒಂಚೂರು ಇಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅಷ್ಟೇ, ವೈಬ್ರೇಷನ್ ಇಲ್ಲ. ಹೆಣ್ಣಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ, ಗಂಡಲ್ಲಿ ವೈಬ್ರೇಷನ್ ಇಲ್ಲ. ಹಿಂಗೆ ನಾನು ಮ್ಯಾಚ್ ಮಾಡಿರೋದು. ಎರಡು ವೈಬ್ರೇಷನ್ ಜಾಸ್ತಿ ಮಾಡು ನೋಡಿದ್ದೀವಿ, ಗಂಡು ವೈಬ್ರೇಷನ್ ಜಾಸ್ತಿ, ಹೆಣ್ಣು ವೈಬ್ರೇಷನ್ ಜಾಸ್ತಿ. ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಆಡುತ್ತೆ ಬಾಜಿ, ಒಂದು 200-300 ಬಾಜಿ ಹೊಡೆದು ಬಿದ್ದೋಗುತ್ತೆ. ವೈಬ್ರೇಷನ್ ಜಾಸ್ತಿ ಮಾಡಿದಾಗ ನಾವು ನೋಡಿರೋ ಲೆಕ್ಕಾಚಾರ ಪ್ರಕಾರ ಅಗ್ಲ ಎದೆ ಬರುತ್ತೆ. ರೆಗ್ಗಳು ನೋಡ್ಕೊಳ್ಳಿ, ಇದರಲ್ಲಿ ಚೆನ್ನಾಗಿ ಬಂದಿದೆ ರೆಕ್ಕು. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಇದು ಆಡ್ಸಕ್ಕೆ ಅಂತ ಮಾಡಿಸಿದ್ದ ಅಕ್ಕಿ, ಇದು ದೊಡ್ಡ ಅಕ್ಕಿ. ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಎಷ್ಟು ಅಗ್ಲ ಇರುತ್ತೆ ಅಂತ. ಟೋಟಲ್ ಬಾದಾಮಿ ಶೇಡ್ ಕಂಡು ನಾನು ಆಗಲಿಂದ ಏನು ಹೇಳ್ತಾ ಇದ್ದೆ, ಒಡಕ್ಲಾಗತ್ತೆ ಅಂತ. ಇದು ನೋಡ್ಬೋದು ಇಲ್ಲಿ, ಇದು ಬಾದಾಮಿ ಶೇಡ್ ಕಣ್ಣು, ಫುಲ್ ಕ್ರ್ಯಾಕ್ಸು, ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಎಷ್ಟು ಅಗ್ಲ ಇದೆ. ಕ್ರ್ಯಾಕ್ಸ್ಗಳು ನೋಡ್ಬೋದು, ಒಂಥರ ಚಿತ್ರ ಬಿಡಿಸ್ದಂಗಿದೆ ಆ ಕ್ರ್ಯಾಕ್ಸ್ ಎಲ್ಲ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರೋದು, ಇವೆಲ್ಲ ನೋಡ್ಕೊಳ್ಳಿ. ಈ ಗಂಡು ಆ ಹೆಣ್ಣಿಗೂ ಮ್ಯಾಚ್ ಮಾಡಿ ಪಟ್ಟಾಗಳು, ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇವಾಗೇನು ಲಾಸ್ಟ್ ಸ್ಟಾರ್ಟಿಂಗಿಂದ ನಾನು ಗಂಡುಗಳು ತೋರಿಸ್ಕೊಂಬಂದೆ, ಎಲ್ಲದಕ್ಕೂ ಮೂಲ ಬಂದುಬಿಟ್ಟು ಈ ಜೊತೆ. ಇವಾಗೇನು ಜೊತೆ ತೋರಿಸ್ದೆ, ಎಲ್ಲದಕ್ಕೂ ಮೂಲ ಬಂದುಬಿಟ್ಟು ಈ ಜೊತೆ. ಎಚ್ ಎಮ್ ಟಿಗೆ, ನಮ್ಮನೆ ಎಚ್ ಎಮ್ ಟಿಗೆ. ಫ್ರೆಂಡ್ಸ್ ಇವಾಗೇನು ನಾನು ಮೇನ್ ಜೊತೆ ಎಚ್ ಎಮ್ ಟಿ ತೋರಿಸ್ದೆ, ಅದಲ್ಲಿ ಲಾಸ್ಟ್ ಮಾಡಿಸಿರೋ ಪಟ್ಟ. ಈ ಬಾಲ ನೋಡ್ಬೋದು, ಒಳ್ಳೆ ಲಕ್ಕು ಹಾಕಿ ಥರ ಹಿಂಗೆ ಎತ್ತಿಕೊಳ್ಳುತ್ತೆ. ಅಲ್ಲಿ ನೋಡ್ಬೋದು ಇಲ್ಲಿ ಬಾಲನ ಹಿಂಗೆ ಯಾವುದೇ ನಮ್ಮ ಹತ್ರ ಎಚ್ ಎಮ್ ಟಿಗಳು ಹಂಗೆ ಎತ್ತಿಟ್ಟಿದೆಯೋ, ಹಿಂಗೆ ಬಾಲನ ಒಂಥರ ಹಿಂಗೆ ಫ್ಲ್ಯಾಟಾಗಿ ಮೇಲೆ ಎತ್ತಿಟ್ಕೊಳತ್ತೋ. ಇವಲ್ಲಿ ನಾವು ಹಕ್ಕಿಗಳನ್ನ ಆರ್ಸಕ್ಕೆ ಹೋಗಲ್ಲ. ಇವೆಲ್ಲ ನಾವು ಮೇನ್ ಬಂದುಬಿಟ್ಟು ಬ್ರೀಡರ್ ಅಕ್ಕಿ ಏನಂತ ಏನು ಹೇಳ್ತೀವಿ ಆ ಲೈನ್ಗೆ ಇಟ್ಕೊಂಡ್ಬಿಡ್ತೀವಿ ನಾವು. ಈ ಅಕ್ಕಿ ಬಿಡೋಕ್ಕೂ ಹೋಗಲ್ಲ, ಕೊಡೋಕ್ಕೂ ಹೋಗಲ್ಲ. ಈ ಅಕ್ಕಿಗಳನ್ನ ನಾವು ಬ್ರೀಡರ್ ಲೈನ್ಗೆ ಇಟ್ಕೊತೀವಿ. ಯಾಕಂದರೆ ಆ ಬಾಲ ಹಿಂಗೆ ತೀರ್ಕೊಳ್ಳೋ ಅಕ್ಕಿಗಳಲ್ಲಿ ಪಟ್ಟಗಳು ಮಾಡಿಸ್ದಾಗ ಪರ್ಫಾರ್ಮೆನ್ಸು ತುಂಬ ಜಾಸ್ತಿ ಬಂದಿದೆ. ಈ ಅಕ್ಕಿ ಬಣ್ಣ, ಶೇಪು, ಸೈಜು ಇವೆಲ್ಲ ನೋಡ್ಬೋದು. ಇನ್ನೂ ಒಂದು ದಸ್ತಾನು ಆಗಿಲ್ಲ ಪಟ್ಟ. ಇದು ಅಕ್ಕಿ ನೋಡ್ಬೋದು ಹೆಂಗಿರುತ್ತೆ ಅಂತ. ಇನ್ನೊಂದು 7-8 ಕಲ್ಲಿ ಅಕ್ಕಿ ಇದು, ಇವಾಗ ರೀಸೆಂಟಾಗಿ ಮಾಡಿಸಿದ್ದು. ಇವಾಗೇನು ಲಾಸ್ಟ್ ಜೊತೆ ತೋರಿಸ್ದೆ ಅದನ್ನ ಮಗ ಇದು. ಎಚ್ ಎಮ್ ಟಿ ರೇಖದಲ್ಲಿ ಅಕ್ಕಿ ಇದನ್ನು ನನಗೆ ಅಂದ್ಕೊಂಡಿರೋಂಗೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗ್ತಾಯಿದ್ರೆ ದಯವಿಟ್ಟು ಲೈಕು ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಎಚ್ ಎಮ್ ಟಿ ರೇಖದಲ್ಲಿ ಪಟ್ಟ ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಮತ್ತೆ ಯು ಶೇಪ್ ಬರುತ್ತಿಲ್ಲಿ, ಮತ್ತು ಇದಕ್ಕೆ ಇಲ್ಲಿ ಇನ್ನರ್ ಗರಿಯಲ್ಲಿ ಹಿಂಗೆ ಬಿಳೆ ಬಂದಿದೆ, ಅದೇನು ಗೊತ್ತಿಲ್ಲ. ಇಲ್ಲೂ ನೋಡ್ಬೋದು ಹಿಂಗೆ ಬಿಳೆ ಬಂದಿದೆ. ನನ್ನ ಹತ್ರ ಹಿಂಗೆ ಫಸ್ಟ್ ಟೈಮ್ ಆಗಿರೋದು. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವುದಕ್ಕೆ ಏನಕ್ಕೆ ಬಂದಿರ್ಬೋದು ಅಂತ. ತಿರಿಗಳು ನೋಡ್ಬೋದು, ಚೂಪ್ ತಿರಿ, ಉದ್ದ ತಿರಿ. 7ನೇ ಕಲ್ಲಿ ಹೊಡೆದಿನಿ, 6ನೇ ಕಲ್ಲಿ ಉದ್ರಿ ಬರ್ತಾ ಇರೋದು. ಲಾಲ್ ಕಟ್ಟಿದಲ್ಲಿ ಇವಾಗೇನು ಲೈಟಾಗಿ ಕಾಣಿಸ್ತಿದೆ, ಅದಿನ್ನ ವಯಸ್ಸಾಗ್ತಾರಂಗೆ. ಒಂದು 2-3 ದಸ್ತಾ ಬಿತ್ತು ಅಂದರೆ ಲಾಲ್ ಕಟ್ ಜಾಸ್ತಿ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ನು, ರೇಕು, ಬಣ್ಣ ಇದೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ನನಗಿಷ್ಟ ಆಯಿತು, ನಿಮ್ಗೆ ಇಷ್ಟ ಆಯಿತು ಇಲ್ಲ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಮೆಸೇಜ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ. ದಬ್ಬೆ ಏನು ಬಂದಿಲ್ಲ ಇದಕ್ಕೆ. ಲೆಂತು, ಅಗ್ಲ, ಎದೆ ಇವೆಲ್ಲ ನೋಡ್ಕೊಳ್ಳಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬ್ಲೂ ಶೇಡಲ್ಲಿ ಕಣ್ಣಿದು. ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಹಳೆ ಲೈನ್ ಅಕ್ಕಿ. ಇದು ತಾಯಿ ಹೆಂಗಿದೆಯೋ ಅದೇ ರೀತಿಯಲ್ಲಿ ಬಂದಿರೋ ಕಣ್ಣಿದಕ್ಕೆ. ಇದಿನ್ನೂ ವಯಸ್ಸಾದ್ಮೇಲೆ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಯಾಕಂದರೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಏನಿದೆ ಅದು ಪಕ್ಕದಲ್ಲಿ ಬ್ಲೂ ಶೇಡ್ ಏನಿದೆ, ಆ ಬ್ಲೂ ಶೇಡು ಹುಟ್ಟಿದಾಗಿಂದ ಇವಾಗ ತನಕ ಅಗ್ಲ ಆಗ್ತಾನೆ ಇದೆ. ನಾವು ಅಂದ್ಕೊಂಡಿರೋ ಪ್ರಕಾರ ಇದಿನ್ನೂ ವಯಸ್ಸಾಗ್ತಾರಂಗೆ.
ಟೋಟಲ್ ಕಣ್ಣು ಬ್ಲೂ ಶೇಡಿಗೆ ಬರುತ್ತಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಒಳ್ಳೆ ಅಕ್ಕಿಗಳು ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಒಂದು ಹೆಚ್ ಎಮ್ ಟಿ ಇಸ್ಕೊಂಡ್ರೆ ಏನಕ್ಕೆ ನಿಮ್ಮ ಹತ್ರ ಆರಬೇಕು ಅನ್ನೋದಕ್ಕೆ ಕಾರಣ ತೋರಿಸ್ತಾ ಇದ್ದೀನಿ. ಇದು ಈ ಸತಿ ಮಾಡಿಸಿರೋದು ಪಟ್ಟ. ಇದು ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ. ಮೆಡಿಸಿನ್ದು ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ, ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.